ಈ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ದೇವರ ಕಾರ್ಯ ನಡೀತಾ ಇದೆ. ಸಾವಿರಾರು ಜನ ಭಕ್ತರಾದಿಗಳು ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ. ಸುಮಾರು ಇವತ್ತು ಏನೋ ನೋಡ ಒಂದು 70-80 ಸಾವಿರ ಜನದ ಮೇಲೆ ಭಕ್ತಾದಿಗಳು ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಈಗ ಭಾಳ ಚೆನ್ನಾಗಿ ನಡೀತಾ ಇದೆ, ಎಲ್ಲ ದೇವರ ಪೂಜೆಗಳು ಆಮೇಲೆ ಪ್ರಸಾದ ವಿನಿಯೋಗ ಪ್ರತಿಯೊಂದು ಎಲ್ಲ ಚೆನ್ನಾಗಿ ನಡೀತಾ ಇದೆ. ದೇವರು ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ತುಂಬ ಚೆನ್ನಾಗಿದೆ ದರ್ಶನ ಮಾಡೋಕ್ಕಂತ ನಾವು ಬಂದ್ವಿ. ಏನೇ ಕಾಯಿಲೆ ಇದು ನಿವಾರಣೆ ಆಗುತ್ತೆ, ದಾಂಪತ್ಯ ಚೆನ್ನಾಗಿರುತ್ತೆ, ಅವ್ರವ್ರ ಆರೋಗ್ಯ ಸಿಗುತ್ತೆ. ನಾವು ವರ್ಷ ಬರ್ತಾ ಇರ್ತೀವಿ, ನೋಡ್ತಾ ಇದ್ದೀರಾ ತುಂಬ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳಗಡೆ ದೇವ್ರು ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮಗಂತೂ ತುಂಬ ಖುಷಿಯಾಯಿತು ಬಂದು ದರ್ಶನ ಮಾಡಿ. ನೀವು ದರ್ಶನ ಮಾಡಿ, ಎಲ್ಲರೂ ಭಕ್ತಾದಿಗಳು ಬಂದು ದರ್ಶನ ಮಾಡಬೇಕು ಅಂತ ಕೇಳ್ಕೊತೀವಿ. ಯಾವುದೇ ಕಾಯಿಲೆ ಇದ್ದರೆ ಎಲ್ಲ ನಿವಾರಣೆ ಆಗುತ್ತೆ. ಭೀಮನ ಅಮಾವಾಸ್ಯೆ ದಿವಸ ಏನು ದೋಷ ಇದ್ದರೂ ಹೋಗುತ್ತೆ ಅಂತ ಇಲ್ಲ ಅಂತರ ಕಟ್ಕೋತಾರೆ ಅವತ್ತಿನ ದಿವಸ. ಹಾಂ, ನಮ್ಮ ಆಂಜನೇಯಂದು ಇದೇ ರಾಕ್ಷಸನ ಸಂಹಾರ ಮಾಡಿದ್ದಿದ್ದು ಇಲ್ಲಿ, ಅದರಿಂದ ಭೀಮನ ಅಮಾವಾಸ್ಯೆಗೆ ಇಲ್ಲಿ ಆಂಜನೇಯಂದು ವಿಶೇಷ. ಸರ್, ಭೀಮನ ಮಾಸ ವಿಶೇಷತೆ ಅಂದರೆ ಹೊಸದಾಗಿ ಹೆಣ್ಣು ಗಂಡು ಮದುವೆಯಾಗಿರ್ತಾರಲ್ಲ, ಅವರು ಇವರು ಇದಕ್ಕೆ ಹೋಗಿರ್ತಾರೆ. ಏನು ಮಾಡ್ತಾರೆ, ತಾಯಿ ಮನೆಗೆ ಹೋಗಿರ್ತಾರೆ. ಈಗ ಇವ್ರ ಮನೆಗೆ ಬಂದಿರ್ತಾರೆ, ಆಷಾಢಕ್ಕೆ ಆಚೆ ಹೌದು ತೋರ್ ಮನೆಗೆ ಹೋಗಿರ್ತಾರೆ. ಈಗ ಭೀಮನ ಮಾಸ ಆದಮೇಲೆ ಇವ್ರ ಮನೆಗೆ ಬರ್ತಾರೆ. ಹೌದು, ಯಾವ ಹೌದು, ಮೊದಲನೇ ಹಬ್ಬ. ಆಮೇಲೆ ಇದು 800 ವರ್ಷದ ಪುರಾತನ ದೇವಸ್ಥಾನ. ಭೀಮನ ಮಾಸಕ್ಕೆ ವಿಶೇಷ ಆಂಜನೇಯ ಪ್ರಸಾದ ಆರತಿ ಎಲ್ಲ ಮಾಡ್ತೀವಿ ನಾವು. ಭೀಮನ ಮಾಸಕ್ಕೆ ವಿಶೇಷವಾಗಿ ಬರೋದು ಹೊಸ ಹೆಣ್ಣು ಗಂಡು ಮದುವೆ ಆಗಿರೋರು ಜಾಸ್ತಿ ಬರ್ತಾರೆ. ಆಮೇಲೆ ರೆಗ್ಯುಲರ್ ಎಲ್ಲ ಬರ್ತಾ ಇದ್ದಾರೆ, ಹೊಸದಾಗಿ ಹೆಣ್ಣು ಗಂಡು ವಿಶೇಷವಾಗಿ ಬರ್ತಾರೆ. ಸರ್, ಇನ್ನೂವರೆಗೂ 20,000 ಆಗಿದ್ದಾರೆ. ಇವಾಗ 1 ಗಂಟೆ ಗಂಡ ಇವಾಗ 10,000 ಆಗಿದ್ದಾರೆ. ಇನ್ನೂ ಒಂದು 10,000 ಜನ ಸಾಯಂಕಾಲ ಒಂದು 10 ಗಂಟೆ ಗಂಡ ಓಪನ್ ಇರುತ್ತೆ ದೇವಸ್ಥಾನ. ವಿಶೇಷವಾಗಿ ಎಲ್ಲ ಬರ್ತಾರೆ. ಸರ್, ಎಲ್ಲ ಲಾಡು ಸೇವೆ ಇದೆ, ಪ್ರಸಾದ ಸೇವೆ ಇದೆ, ಪುಳಿಯೋಗರೆ ಇದೆ, ವಿಶೇಷ ಭೋಜನ ವ್ಯವಸ್ಥೆ ಮಾಡಿದ್ದೀವಿ ಸರ್. ಒಂದು ಅಮ್ಮನ 25,000 ಜನಕ್ಕೆ ಭೋಜನ ವ್ಯವಸ್ಥೆ ಮಾಡಿದ್ದೀವಿ, ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಓಕೆ ಓಕೆ. ಸರ್, ಏನು ಮಾಡೋಕ್ಕಾಗಲ್ಲ, ರೋಡ್ ಇಕ್ಕಟ್ಟಾಗಿದೆ, ಒನ್ ವೇ ಮಾಡಿದ್ದಾರೆ. ಸರ್, ವ್ಯವಸ್ಥೆ ಮಾಡಿದ್ದೀವಿ, ಸರ್ ವಿಶೇಷ ವ್ಯವಸ್ಥೆ ಮಾಡಿದ್ದೀವಿ, ದರ್ಶನ ಮಾಡಿದ್ದೀವಿ, ವಿಶೇಷ ವ್ಯವಸ್ಥೆ ಮಾಡಿದ್ದೀವಿ. ಭಕ್ತರಿಗೆ ಯಾರು ತೊಂದರೆ ಮಾಡಿದ್ದೀವಿ ಸರ್.